ವೀಕ್ಷಕರೆ, ದಕ್ಷಿಣ ಅಮೆರಿಕದ ಅನಕೊಂಡಾ ಎಂಬ ಹೆಸರಿನ ಪ್ರಾಣಿಭಕ್ಷಕ ಹಾವು ಸದ್ಯ ಭೂಮಿಯ ಮೇಲೆ ಬದುಕಿರುವ ಅತ್ಯಂತ ದೊಡ್ಡ ಸರೀಸೃಪ ಅಂತ ಅನ್ಸ್ಕೊಂಡಿದೆ. ಇದು 20 ರಿಂದ 22 ಅಡಿವರೆಗೂ ಬೆಳೆಯಬಲ್ಲದು ಹಾಗೂ ತನ್ನ ದೇಹದ ಸುತ್ತಳತೆಗಿಂತ ದಪ್ಪವಾದ ಹಾಗೂ ತನಗಿಂತಲೂ ಭಾರವಾದ ಪ್ರಾಣಿಗಳನ್ನ ಸಹ ನುಂಗಿ ನೀರು ಕುಡಿಯಬಲ್ಲದು. ಆದರೆ ಇದಕ್ಕಿಂತಲೂ ಎರಡು ಪಟ್ಟು ದೊಡ್ಡದಾದ ಹಾವೊಂದು ನಿಮ್ಮ ಕಣ್ಣೆದುರಲ್ಲಿ ಹರಿದಾಡಿದ್ರೆ ಇದು ಫ್ಯಾಂಟಸಿ ಫಿಕ್ಷನ್ ಸಿನಿಮಾಗಳಲ್ಲಿ ಮಾತ್ರ ಸಾಧ್ಯಬೇಡಿ ಅಂತ ನೀವು ಹೇಳಬಹುದು. ಆದರೆ ವೀಕ್ಷಕರೇ, ಇದು ಯಾವುದೋ ಸಿನಿಮಾ ಕತೆ ಅಲ್ಲ. ಇಂತಹ ಒಂದು ಹಾವು ಹಿಂದೊಮ್ಮೆ ವಾಸ್ತವವಾಗಿಯೂ ಭೂಮಿ ಮೇಲೆ ವಾಸವಿತ್ತೆಂಬ ಸಂಗತಿ ನಿಮಗೆ ಗೊತ್ತಾ? ಅನಕೊಂಡಕ್ಕಿಂತಲೂ ಎರಡು ಮೂರು ಪಟ್ಟು ದೊಡ್ಡದಾಗಿಯೂ ಅಗಲವಾಗಿಯೂ ಇದ್ದ ಈ ರಾಕ್ಷಸ ಹಾವಿನ ಹೆಸರೇ ಟಿಟಿಯಾ ನೊಬೋವಾ. ವೀಕ್ಷಕರೇ, 2009 ಪೆರುವಿನ ಕಾಡುಗಳಲ್ಲಿ ಇದರ ಪಳೆಯುಳಿಕೆ ಪತ್ತೆಯಾಯಿತು. ಅಲ್ಲಿನ ಕೊಲಂಬಿಯಾದ ಲಾ ಗುವೇಜಿರಾದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಬಯಲಲ್ಲಿ ಅಕಸ್ಮಾತ್ ಆಗಿ ಈ ದೈತ್ಯ ಹಾವಿನ ಪ್ರಪ್ರಾಚೀನ ಮೂಳೆ ಪತ್ತೆಯಾಯಿತು. ಇದಕ್ಕೂ ಮುಂಚೆ ಪತ್ತೆಯಾಗಿದ್ದ ಜಿಂಜಾ ಟೋಪಿಸ್ ಎಂಬ ದೈತ್ಯ ಹಾವಿನ ಪಳೆಯುಳಿಕೆ ಭೂಮಿಯ ಮೇಲೆ ಬದುಕಿದ್ದ ಅತಿ ದೈತ್ಯ ಆಕಾರದ ಹಾವು ಅಂತ ಪರಿಗಣಿಸಲಾಗಿತ್ತು. ಆದರೆ ಟೈಟಾನ್ ಒಬೋವ ಇದಕ್ಕಿಂತಲೂ ದೊಡ್ಡದಾದ ಹಾವಾಗಿತ್ತು. ಜಿಂಜಾ ಟೋಪಿಸ್ ಹಾವು 11 ಮೀಟರ್ ಉದ್ದವಿದ್ರೆ ಟಿಟಿಯಾನ್ ಒಬೋವ ಭರ್ತಿ 13 ಮೀಟರ್ ಉದ್ದವಿದ್ದು ಬರೋಬ್ಬರಿ 1000 ಕೆಜಿಗಿಂತ ತೂಕ ಉಳ್ಳದಾಗಿತ್ತು. ಅಂದ್ರೆ 1 ಟನ್ಗಿಂತಲೂ ಅಧಿಕ. ಈ ರಾಕ್ಷಸ ಹಾವಿನ ಹಿನ್ನೆಲೆ ಬಗ್ಗೆ ಅಧ್ಯಯನಕಾರರು ಆಸಕ್ತರಾದರು. ಅದರ ಕುರಿತಾದ ಸಂಶೋಧನೆ ಚುರುಕಾಯಿತು. ವೀಕ್ಷಕರೇ, ಇದು ಇಲ್ಲಿಂದ ಸುಮಾರು 58 ರಿಂದ 61 ಮಿಲಿಯನ್ ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕದ ಮಳೆಗಾಡುಗಳಲ್ಲಿ ಜೀವಿಸಿದ್ದ ಹಾವು. 10 ಮಿಲಿಯನ್ ವರ್ಷಗಳವರೆಗೂ ಈ ಭೂಮಿಯನ್ನಾಡಿದ ಮಹಾಗಾತ್ರದ ಸರೀಸೃಪ ಇದಾಗಿತ್ತು. ಇದು ಜೀವಿಸಿದ್ದ ಕಾಲವನ್ನ ಭೂಗರ್ಭ ತಜ್ಞರು ಫ್ಲಯೋಸಿನ್ ಯುಗ ಅಂತ ಕರೆದರು. ಅಂದ್ರೆ ಮಹೋರಗಗಳಾದ ಡೈನೋಸರ್ಗಳು ಅದಾಗ್ಲೇ ಭೂಮಿಯಿಂದ ಆಗಷ್ಟೇ ಅಂತರ್ಧನವಾಗಿ ಅವುಗಳ ಇತರೆ ಸಣ್ಣ ಗಾತ್ರದ ಕೆಲವೇ ಕೆಲ ವಂಶಸ್ಥರು ಮಾತ್ರ ಬದುಕಿದುವು. ಅವುಗಳ ಜೊತೆ ಈ ಟೈಟೋನ್ ಒಬೋವ ಸಹ ಜೀವಿಸಿತ್ತು. ಇದರ ಸಹಜೀವಿಯಾಗಿದ್ದ ಪ್ಲೆಸಿಯೋ ನಾರಸ್ ಎಂಬ ಡೈನೋದ ವಂಶಸ್ಥ ಜೀವಿಯು ಹಾಗೂ ಈಗಿನ ಮೊಸಳೆಯ ಸಂಬಂಧಿಯೂ ಆಗಿದ್ದ ಈ ಉಭಯ ಜೀವಿ ಹೆಚ್ಚು ಕಡಿಮೆ ಗಾತ್ರದಲ್ಲಿ ಟಿಟ್ಯಾನ್ ಒಬೋವಾದಷ್ಟೇ ಇದ್ದು ಹೆಚ್ಚಿನ ಸಮಯ ನೀರಲ್ಲೇ ವಾಸ ಮಾಡ್ತಾ ಇತ್ತು. ಈ ದೈತ್ಯ ಹಾವು 50 ಅಡಿಗಳವರೆಗೆ ಬೆಳೆಯಬಲ್ಲದಾಗಿತ್ತು. ಇದರ ದೇಹದ ಸುತ್ತಳತೆ ಕೆಲವೆಡೆ 3 ಅಡಿಗಿಂತ ಅಗಲವಿತ್ತು. ಬಾಯಿಯ ಮೇಲೆ ಹಾಗೂ ಕೆಳಗೆ ಎರಡೂ ಕಡೆ ಚೂಪಾದ ಹಲ್ಲುಗಳ ಸಾಲುಗಳಿದ್ದವು. ಇದು ಅಮೆರಿಕದ ಅಮೆಜಾನಿಯಾ ಪ್ರಾಂತದ ತೇವಭರಿತ ಪ್ರದೇಶಗಳಲ್ಲಿ ವಾಸವಿದ್ದ ಹಾವು. ಇದು ಶೀತ ರಕ್ತದ ಹಾವಾಗಿದ್ದರೂ ಸಹ ಆಗ ಭೂಮಿಯ ಮೇಲ್ಮೈ ಅತಿಯಾದ ಶಾಖದಿಂದ ಕೂಡಿದ್ರಿಂದ ಒಣಹವೆಗೆ ಒಗ್ಗಿಕೊಂಡಿತ್ತು. ಆಗ ದಕ್ಷಿಣ ಅಮೆರಿಕದಲ್ಲಿ ಎಲ್ಲೂ ಕೂಡ ಬಯಲು ಅಥವಾ ಹುಲ್ಲುಗಾವಲುಗಳಿರಲಿಲ್ಲ. ಆಗ ಇದ್ದದ್ದು ಹೆಚ್ಚಾಗಿ ರೈನ್ ಫಾರೆಸ್ಟ್ಗಳು. ಟಿಟಿಯಾನ್ ಒಬೋವ ಮಾಂಸಭಕ್ಷಕ ಹಾವಾಗಿದ್ದು ವಿಷರಹಿತವಾದ ಹಾವಾಗಿತ್ತು. ಈಗಿನ ಅನಕೊಂಡದಂತೆಯೇ ನೀರೊಳಗಿದ್ದು ಬೇಟೆಯನ್ನ ಹೊಂಚು ಹಾಕಿ ಹಿಡಿದು ಉಸಿರುಗಟ್ಟಿಸಿ ಇಲ್ಲವೇ ಸುರುಳಿ ಸುತ್ತಿ ಅದರ ಮೈ ಹಿಂಡಿ ಇಡಿಯಾಗಿ ನುಂಗ್ತಾ ಇತ್ತು. ಇದು ಹಲವು ವೇಳೆ ಪ್ಲೆಸಿಯೋನಾರಸ್ ಹಾಗೂ ಲಾಂಚಸ್ ನಂತಹ ದೈತ್ಯ ಜಲಚರಗಳನ್ನೇ ನುಂಗಿ ನೀರನ್ನ ಕುಡಿತಾ ಇತ್ತಂತೆ. ಆಗ ಸಣ್ಣ ಸೈಜಿನ ಡೈನೋಗಳನ್ನೇ ದಾಳಿ ಮಾಡಬಲ್ಲ ಗ್ಯಾಲೋಂಪಿಂಗ್ ಮೊಸಳೆಗಳು ಸಹ ವಾಸವಿದ್ವು. ಈ ದೈತ್ಯ ಮೊಸಳೆಗಳನ್ನು ಸಹ ಟಿಟ್ಯೋನುಭವ ಬೇಟೆಯಾಡ್ತಾ ಇತ್ತು. ಈಗಿನ ಪೂರ್ಣ ಬೆಳೆದ 2 ಆಫ್ರಿಕನ್ ಜಿರಾಫೆಗಳನ್ನ ಒಂದರ ಮೇಲೆ ಒಂದು ನಿಲ್ಲಿಸಿದ್ರೆ ಅದರ ಎತ್ತರಕ್ಕಿಂತಲೂ ಟಿಟ್ಯೋನುಭವದ ಗಾತ್ರವೇ ಎತ್ತರವಿರ್ತಿತ್ತು. ಅಂದ್ರೆ ಇದರ ಬ್ರಹ್ಮಗಾತ್ರದ ಬಗ್ಗೆ ನೀವೇ ಊಹೆ ಮಾಡಿ. ಈಗಿನ ದೈತ್ಯ ಹಾವಾದ ಅನಕೊಂಡವೇ ಇದರ ಮುಂದೆ ಸಣ್ಣ ಕೆರೆ ಹಾವಿನಂತೆ ಕಾಣ್ತಾ ಇತ್ತು. ದೈತ್ಯ ಗಾತ್ರದ ಆಮೆಗಳು ಸಹ ಆಗ ನೀರಲ್ಲಿ ವಾಸವಿದ್ದು ಟಿಟ್ಯಾನುಭವದ ಜೊತೆಯೇ ಪ್ರಕೃತಿಯನ್ನು ಹಂಚಿಕೊಂಡಿದ್ವು. ಒಣಹವೆಯಲ್ಲಿ ಇಂಥ ಶೀತ ರಕ್ತದ ಸರೀಸೃಪಗಳ ದೈಹಿಕ ಬೆಳವಣಿಗೆ ವೇಗ ಬಿರುಸಾಗಿರ್ತಾ ಇತ್ತು. ಅವು ಶೀತ ಹವೆಯಲ್ಲಿ ವಾಸಿಸುವ ಜೀವಿಗಳಿಗಿಂತ ವೇಗವಾಗಿ ದೈಹಿಕ ಗಾತ್ರ ಪಡೆಯುತ್ತಾ ಬೆಳೀತಾ ಇದ್ವು. ಅದಲ್ಲದೆ ಆಗ ಈ ದೈತ್ಯ ಹಾವಿನ ವೆಜಿಟೇಷನ್ ನ ಪ್ರಮಾಣವು ಅತ್ಯಧಿಕವಾಗಿದ್ದು ನೀರಲ್ಲಿ ವಿಕಾಸವಾಗಿದ್ದ ಜಲಚರಗಳ ಸಂಖ್ಯೆ ಅದರ ಆಹಾರದ ಡಯಟ್ಗೆ ಸರಿ ಹೊಂದುವಂತಿತ್ತು. ನೀರಲ್ಲಿರುವ ಮೀನುಗಳೇ ಅದಕ್ಕೆ ಸ್ವಾದಿಷ್ಟ ಆಹಾರಗಳಾಗಿದ್ವು. ಅದು ಒಂದೇ ಸಿಟ್ಟಿಂಗ್ಗೆ ಅದರ ದೇಹ ತೂಕದ 1/4 ತೂಕವುಳ್ಳ ಆಹಾರವನ್ನು ಸೇವಿಸಿ ತಿಂಗಳುಗಟ್ಟಲೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲದಾಗಿತ್ತು. ಇನ್ನು ವಂಶಾಭಿವೃದ್ಧಿಯ ವಿಷಯಕ್ಕೆ ಬಂದ್ರೆ ಇದು ಸಹ ಈಗಿನ ಕಾಳಿಂಗ ಅಥವಾ ಅನಗೊಂಡ ಹಾವುಗಳಂತೆ ಇದರ ಹೆಣ್ಣು ಹಾವು ಸಂತಾನದ ಅವಧಿಯಲ್ಲಿ ಒಂದು ಬಗೆಯ ಆಕರ್ಷಕ ಫಿರೋಮೋನ್ ಗ್ರಂಥಿಯನ್ನ ಸ್ರವಿಸುತ್ತಿತ್ತು. ಅದರ ವಾಸನೆಯನ್ನ ಗ್ರಹಿಸುತ್ತಿದ್ದ ಗಂಡು ಹೆಣ್ಣನ್ನ ಆರಿಸಿ ಬರ್ತಾ ಇತ್ತು. ನಂತರ ಮಿಲನ ಕ್ರಿಯೆ ಜರುಗಿದ ಬಳಿಕ ಗಂಡನ್ನ ಕೊಂದು ಇಲ್ಲವೇ ತಿಂದು ಮುಗಿಸುತ್ತಿದ್ದ ಹೆಣ್ಣು ಹಾವು ಮರಿ ಹಾಕಲು ತುಸು ಬೆಚ್ಚನೆಯ ಸ್ಥಳ ಆರಿಸಿ ಹಲವು ತಿಂಗಳುಗಳ ಕಾಲ ಆಹಾರ ಸೇವಿಸದೆ ಬೇಟೆಗೂ ಹೋಗದೆ ವಿಶ್ರಾಂತಿಯಲ್ಲಿಯೇ ಕಾಲ ತಳ್ತಾ ಇತ್ತು. ಇವು ಸಹ ಅನಕೊಂಡದಂತೆ ಮೊಟ್ಟೆ ಇಡದೆ ನೇರವಾಗಿ ಮರಿ ಹಾಕ್ತಿದ್ದ ಜೀವಿಗಳು. ಇದರ ಮೊಟ್ಟೆಯ ಪದರ ಅದರ ಗರ್ಭದಲ್ಲೇ ರಚನೆಯಾಗಿ ಅಲ್ಲಿಯೇ ಅದು ಒಡೆದು ಮರಿಗಳು ಹೊರಬರ್ತಾ ಇದ್ವು. ಎಷ್ಟು ತಿಂಗಳು ಇದು ಗರ್ಭವನ್ನು ಧರಿಸ್ತಾ ಇತ್ತು ಎಂಬುದು ಇಂದಿಗೂ ಸಹ ತಿಳಿದು ಬಂದಿಲ್ಲ. ಆದರೆ ಇವೇಕೆ ನಿಗೂಢವಾಗಿ ಅಳಿವಿನಂಚಿಗೆ ಸರಿದುವು? ಈ ಒಂದು ಪ್ರಶ್ನೆಗೆ ಉತ್ತರ ಕುಸಿದ ತಾಪಮಾನ, ಮಳೆಗಾಡುಗಳ ನಾಶ,
ಹುಲ್ಲುಗಾವಲುಗಳ ಸೃಷ್ಟಿ ಹಾಗೂ ಏರುಪೇರಾದ ಆಹಾರ ಸರಪಳಿಯ ಕ್ರಮಗಳೇ ಈ ದೈತ್ಯ ಜೀವಿಗಳು ನಾಶ ಹೊಂದಲು ಕಾರಣ ಅಂತ ತಜ್ಞರ ವಾದ. ಒಂದು ವೇಳೆ ಈ ಹಾವು ಹಿಂದೇನಾದರೂ ಬದುಕಿದ್ರೆ ಇದು ಸಹ ದುಷ್ಟ ಮಾನವನ ಸ್ವಾರ್ಥಕ್ಕೆ ಸರಕಾಗಿ ಬಳಕೆಯಾಗ್ತಿತ್ತೇನೋ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.